ಗಳನ್ನ ಕಾಪಾಡಿಕೊಂಡು ಬಂದದ್ದೇ ಆದ್ರೆ ಮುಂದೆ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿಯುತ್ತವೆ ಎಂದುಕೊಂಡು ತಾತ ಮುತ್ತಾತರ ಕಾಲದಿಂದ ನಂಬಿಕೊಂಡು ಬಂದಿರತಕ್ಕಂಥ ಮನೆತನ ಈ ಬೆಟ್ಟಪ್ಪನ ಮನೆತನ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ, ಆಗೋದಕ್ಕೆ ಈ ಬೆಟ್ಟಪ್ಪ ಬಿಟ್ಟಿಲ್ಲ. ಇಷ್ಟು ದಿನ ಪಾಲಿಸಿಕೊಂಡು ಬಂದಿರತಕ್ಕಂತ ಈ ಪದ್ಧತಿಯನ್ನ ಇನ್ನು ಮುಂದೆಯೂ ಕೂಡ ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಮಾರುತೇಶ್ವರನಲ್ಲಿ ಶಿರಬಾಗಿ ನಮ್ಮ ಶ್ರೀಮತಿಯವ್ರಿಗೆ ಬರೇ ದೇವಸ್ಥಾನ ದೇವಸ್ಥಾನ ಅನ್ನೋದೇ ಆಯ್ತು. ಹಾ, ಮನೆಯಲ್ಲಿರೋ ಈ ಜೀವಂತ ದೇವರ ಬಗ್ಗೆ ಕಾಳಜಿನೇ ಇಲ್ಲ. ಬರ್ಲಿ ಬರ್ಲಿ, ಇವತ್ತು ಸರಿಯಾಗಿ ಶಾಸ್ತಿ ಮಾಡ್ತೀನಿ. ಮತ್ತೇನೋ ಅಮ್ಮವ್ರು ದೇವಸ್ಥಾನಕ್ಕೆ ಹೋಗಿದ್ರಂತ ಕಾಣಿಸುತ್ತೆ. ಹೌದಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ಅಲ್ಲ, ಬರೀ ಕಲ್ಲು ದೇವರಿಗೆ ಕೈ ಮುಗಿಯೋದಾಯ್ತು, ಮನೆಯಲ್ಲಿರೋ ಈ ದೇವರ ಬಗ್ಗೆ ಕಾಳಜಿನೇ ಇಲ್ಲಲ್ಲ. ನೋಡಿ, ಗುಡಿಯಲ್ಲಿರೋ ಆ ದೇವರನ್ನ ಹೇಗೆ ನೋಡ್ಕೋಬೇಕಂತ ಗೊತ್ತು? ಮನೆಯಲ್ಲಿರೋ ಈ ದೇವರನ್ನ ಹೇಗೆ ಗಮನಿಸ್ಬೇಕಂತನೂ ಗೊತ್ತು. ನಿಮ್ಮನ್ನಂತೂ ಮಾತಿನಲ್ಲಿ ಸೋಲ್ಸೋದಕ್ಕೆ ಆಗೋದಿಲ್ಲ. ಎಷ್ಟೇ ಆದ್ರೂ ನಿಮ್ ಕೈ ನನ್ ಪಳಗದೊಳಲ್ವರಿ. ನಾನು ಚುಂಬುವ
ترجمة